ಯದಾಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿಗೊಳ್ಳುವುದೋ ಆಯಾ ಯುಗದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ. ಭಗವದ್ಗೀತೆ ಬರೀ ಮತವಲ್ಲ, ಜ್ಞಾನ ಉನ್ನತ ವಿದ್ಯೆಯ ವಿಕಾಸ ಸಾಗರ. ಗೀತೆಯನ್ನು ಕಲಿತುಕೊಳ್ಳಿ, ಹಣೆಯ ಬರಹವನ್ನು ಬದಲಿಸಿಕೊಳ್ಳಿ, ಮನೆ ಮನೆಯಲ್ಲಿ ಗೀತಾಜ್ಯೋತಿಯನ್ನು ಬೆಳಗಿಸಿ ಸರ್ವರು ಸುಖದಿಂದ ಬಾಳಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಪಣತೊಟ್ಟು ನಿಲ್ಲಿ. ಈ ಶಕುನಿಯ ಸಂದೇಶ ನನ್ನ ಉದ್ದೇಶ. ಇವೆರಡೂ ಧರ್ಮ ಸಂಸ್ಥಾಪನೆಗೆ ಮೂಲ ಉದ್ದೇಶ. ಇದಕ್ಕೆ ಶತಕೋಟಿ ದೈವಗಳು ಎದುರಾದರೂ ನಾನು ಬಿಡುವವನಲ್ಲ. ಈಗ ನನ್ನ ನೆಡಿ ದ್ವಾರಕೆಯ ಕಡೆ. ಏನಿದು ಮುರಳಿ ನಗಾರ
ಪಾಯನ್ನ ಮನದನಿ ಮೋಹನ ಮುರಳಿ ಕಾನವಾಯಿನಿ ಪಾಯನ್ನ ಮನದನಿ ಮೋಹನ ಮುರಳಿ ಕಾನವಾಯಿನಿ ಮೃದು ಮಧುರ ಗರಾಸು ಮಧುರ ಪಾಂಡವರು 12 ವರ್ಷ ಅರಣ್ಯವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಕಳೆದು ದೇವಿ ಸ್ವಾಮಿ ದುರುಳನಾದ ಕೀಚಕನು ದ್ರೌಪದಿಗೆ ಕೊಟ್ಟ ಉಪಟಳ ಹಿಂಸೆಯನ್ನು ಸಹಿಸಲಾಗದೆ ನಮ್ಮ ಭೀಮಸೇನನು ಕ್ರೂರಿ ಕೀಚಕನನ್ನು ವಧಿಸಿದನು. ಪ್ರಿಯತಮೆ ಪ್ರಾಣೇಶ್ವರ, ನನ್ನ ಸೋದರಳಿಯನಾದ ಅಭಿಮನ್ಯುಗೆ ವಿರಾಟರಾಯನ ಪುತ್ರಿಯಾದ ಉತ್ತರಿಯನ್ನು ಕೊಟ್ಟು ವಿವಾಹ ಮಾಡಿದರು. ಪಾಂಡವರು ವಿವಾಹವನ್ನು ಮುಗಿಸಿಕೊಂಡು ಉಪಪ್ಲಾವ್ಯಾನಗರಕ್ಕೆ ಹಿಂದಿರುಗಿದರು. ದೇವಿ, ಯುಧಿಷ್ಠರನು ತನಗೆ ಬರಬೇಕಾಗಿರುವ ಅರ್ಧ ರಾಜ್ಯಕ್ಕಾಗಿ ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ದೋಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ದೇವಿ,
ಆದರೆ ಆ ದುರ್ಯೋಧನ ಮಾಡಿದ ವಾಗ್ದಾನವನ್ನೇ ಮರೆತು ಸಮರದಿಂದಲೇ ರಾಜ್ಯವನ್ನು ಪಡೆಯಲಿ ಎಂದು ವಾರ್ತೆಯನ್ನು ಕಳಿಸಿರುವನು. ಪ್ರಿಯತಮೆ, ಇದರಿಂದೇನೋ ಯುದ್ಧವು ಸನ್ನಿಹಿತವಾಗಿ ಬಂದೊದಗಿದಂತೆ ಗೋಚರಿಸುತ್ತಿದೆ. ಪ್ರಿಯ ಪ್ರಾಣಿ, ಪುನಃ ಯುದ್ಧ. ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದುಕೊಡಿ. ಗೋಪಕಾಂಗ್ರೇರ್ ಕಟಾಕ್ಷಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮಶ್ರಣದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸನ್ನು ಕಾಣೋದು. ಪ್ರಾಣೇಶ್ವರ ದೇವಿ, ನಿಮಗಿನ್ನು ಸಾಧ್ಯ ಇಲ್ಲ ಅಲ್ಲವೇ? ದೇವಿ, ಲೋಕ ಸೇವೆಗಾಗಿ ನಾನು ಪಣತೊಟ್ಟ ದಿನವೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರಿಯತಮೆ. ಪ್ರಾಣೇಶ್ವರ ದೇವಿ, ಹಾಗಾದರೆ ಇಂತಹ ಮುಖಭಂಗಿಯಾದರೂ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಧೈವು ನರ್ತಿಸಿದಳು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರ ರಕ್ತ ದೃಶ್ಯ ಪುನಃ ಜಾಗೃತವಾಗಲಿ. ಜಗತ್ತಿನ ಅದ್ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅವರ ತೀಕ್ಷ್ಣ ಧಾರೆಗೆ ಆಹ್ವಾನ. ಪ್ರಳಯದ ಕಾಡ್ಗಿಚ್ಚಿನೋಪಾದಿಯಲ್ಲಿ ಸಮರವು ಸಂಭವಿಸಿರುವುದು. ದೇವಿ ಸ್ವಾಮಿ, ಈ ಮಹಾಸಂಗ್ರಾಮದಲ್ಲಿ ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ನಿಂತು ಕಾದಾಡುವುದಿಲ್ಲ ಪ್ರಿಯತಮೆ. ಪ್ರಾಣೇಶ್ವರ ದೇವಿ, ಹಾಗಾದರೆ ನಾನೀಗ ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ತಿಳಿದೆನು. ಇದು ಪರಿಹಾಸ್ಯವೆಂತಾಗುವುದು ರುಕ್ಮಿಣಿ? ಗೋಪಿ ಕಾಂಗನೇರಿಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣು ಗಾನದಿಂದ ವಿಶ್ವದ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಸುಮಧುರ ರೂಪವನ್ನು ಜನರೀಗ ನೋಡಿರುವರು. ಭೂತರ, ಶಕಟಾಸುರ, ಅಘಾಸುರ, ಚಾಣೂರ ಮಲ್ಲರನ್ನು ತುಳಿದು ದೇವಿ ಹಿಂಸ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸದೆಬಡಿದನು. ಪ್ರಿಯತಮೆ, ಕಂಸ ಶಿಶುಪಾಲನನ್ನು ಲೀಲಾ ಮಾತ್ರದಿಂದಲೇ ಒದಿಸಿದ. ಇವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಪ್ರಿಯತಮೆ, ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ದೇವಿ, ನಾನು ಆ ಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ವಿಶ್ವ ಜಗತ್ತನ್ನು ಬೆಳಗುವೆನು. ಪ್ರಿಯತಮೆ, ಕುರುಕ್ಷೇತ್ರದ ಮಹಾರಕ್ತ ಪ್ರಳಯದಲ್ಲಿ ಸಹ ದೇವಿ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನ ನೀನೇ ನೋಡಿವೆಯಂತೆ. Yeah.
ಚಿಂತನೆ ಏಕಿ ಚಿಂತನೆ ಚಿರನು ತನ್ನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾಮೇ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾನಾಗಿ ಧರೆ ಕಾಯ್ದು ಕೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಧರೆ ಚಿರ ನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ದೇವಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಪ್ರಿಯತಮೆ, ಆ ನನ್ನ ಕನಸು ಇನ್ನೂ ಕನಸಾಗಿ ಉಳಿದಿರುವುದಕ್ಕೂ ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಭರಿಸಿದನು. ಆದರೆ ಏನು ಮಾಡುವುದು, ನನ್ನ ಉದ್ದೇಶವೂ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ಅರಿತೆನು. ದೇವಿ, ಮುಂದಿನ ಕುರುಕ್ಷೇತ್ರದ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವ ದುರ್ಯೋಧನ, ಸಂಧಿಗಾಗಿ ಹೋದ ದೋಮ್ಯರ ಸಂಧಾನವನ್ನು ನಿರಾಕರಿಸಿ ಯುದ್ಧದ ಸಹಾಯಕ್ಕಾಗಿ ನನ್ನನ್ನು ಅಪೇಕ್ಷಿಸಿ ಬರುತ್ತಿರುವೆಯಾ? ಬಾ ಬಾ. ಕೃಷ್ಣ 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 ಮಾಧವ ಮಧ್ಯಮ ಪಾಂಡವ ನನ್ನ ಪ್ರಾಣ ಮಿತ್ರನಾದ ಪಾರ್ಥ, ಅನ್ಯೋನ್ಯ ಭಕ್ತಿ ಗೌರವಗಳಿಂದ ಯುದ್ಧದ ಸಹಾಯಕ್ಕಾಗಿ ನನ್ನನ್ನು ಅಪೇಕ್ಷಿಸಿ ಬರುತ್ತಿರುವೆಯ? ಸ್ವಾಗತ, ಸುಸ್ವಾಗತ. ಸ್ವಾಮಿ, ದೇವಿ, ಇಂತಹ ಸಮಯದಲ್ಲಿ ಇಂತಹ ಅಕಾಲಿಕ ಆಕಳಿಕೆ? ಇನ್ನೆಲ್ಲವೂ ಅಕಾಲವಾಗಿ ಇರುವುದು ರುಕ್ಮಿಣಿ.
ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿ ಹಾಡಲಿರುವುದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೆದೇ ತೀರಬೇಕು. ಪ್ರಿಯತಮೆ ನೀನಿನ್ನು ಹೊರಡು, ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ನಂತರ ಯುದ್ಧ ಅಥವಾ ಶಾಂತಿ, ಈ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನೀನಿನ್ನು ಹೊರಡು ಪ್ರಿಯೆ. ತಮ್ಮಿಷ್ಟದಂತೆ ಆಗಲಿ ಸ್ವಾಮಿ. ಗಾಲಗೆ ಮನಸ್ಕೋತೆಯ ನನ್ನ ಮನದಲ್ಲಿ ಆದೆಯ ನೀ ತಂದೆಯ, ಮುರಳಿಯ ಗಾಲಗೆ ಮನಸೋತೆಯ ಆ ಬಳ್ಳಿಗೆ ಓಡೋಡಿನಿ ಬಂದೆ, ಯೊಳಿಯ ಗಾಲಗೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾಲಗೆ ಮನಸೋತೆಯ ಆ ಸ್ವಾಮಿ.
ಕಡಲ ಕಣವಾಗಲಿ ಜನಿಸಿದಂತೆ ನಾನಿನ್ನ ಕಂಡೆ ಬೊಲು ಮೋಹಗೊಂಡೆ ಪಾರ್ಗದಲ ಕಣವಾಗಲಿ ಜನಿಸಿದಂತೆ ನಾನಿನ್ನ ಕಂಡೆ ಬೊಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈಯಿಡಿದೆ ಪ್ರೇಮಾನುರಾಗದಿ ಕೈಯಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ಪರಮದಯಾಕರಾ
ದ್ವಾರಕೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಬೇಡಿ ಆತನ ಸಹಾಯವನ್ನು ಕೋರಿ ಬರುವನು. ನನ್ನ ಮಾವ ಶಕುನಿಯ ಸಲಹೆಯಂತೆ ನಾನೀಗಲೇ ದ್ವಾರಕಾ ನಗರಕ್ಕೆ ತೆರಳಿ ಮುಂಬರುವ ಕುರುಕ್ಷೇತ್ರ ಯುದ್ಧಕ್ಕಾಗಿ ಶ್ರೀಕೃಷ್ಣನ ಬೆಂಬಲವನ್ನು ಪಡೆಯುವನು. ಆದರೆ ಆ ಅರ್ಜುನನು ನನಗಿಂತಲೂ ಮೊದಲೇ ದ್ವಾರಕಿಗೆ ಹೊರಟಿರುವನಂತೆ. ಹೋದರೇನು, ಅವನಿಗಿಂತಲೂ ಮೊದಲೇ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರಳು ಸಿದ್ಧತೆ ಬಂಡಿ ಯುದ್ಧದ ಸುದ್ದಿ ಶೀಘ್ರದೊಳರುಗಿ ಗುರು ಪಾಂಡವರಳು ಸಿದ್ಧತೆ ಬಂಡಿ ಯುದ್ಧದ ಸುದ್ದಿಯ ಶೀಘ್ರದೊಳರು ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹನುಮ ಭೀಮನ ಒಲಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಭೀಮನ ಒಲಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಭೀಮನವನು ಎದೆಗೆಡದೆ ಮದಕರಿಯನ್ನಯ ಕೊಬ್ಬಿಹನು ಭೀಮನವನು ಎದೆಗೆಡದೆ ಮದಕರಿಯನ್ವಯ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆಯು ಪದಾಂತ ಪಾಂಡವರಾರ್ಭಟವ ಮಾಧವನ ಬೆಂಬಲದಿ ಮೆರೆಯು ಪದಾಂತ ಪಾಂಡವರಾರ್ಭಟವ ಕಲನದ
ಕೈಗಳಲ್ಲಿ ಬದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಯಾದವರ ಗನ ಸೈನ್ಯವು ದೊರೆತರೆ ಸುಲಭದಿ ಮಡಿಸು ಶತ್ರುಗಳ ಅದವರಾಗನ ಸೈನ್ಯವು ದೊರ ಸುಲಭದಿ ಮೆಣಿಸಿದ ಶತ್ರುಗಳ ಮಾಮಾರಮಣನು ನಮ್ಮ ಜವಾನ್ ಓಮ ದೈವನ ಮಾಮಾರಮಣನು ನಮ್ಮ ಜವಾನ್ ಓಮ ದೈವನ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸ ಮಿತ್ರ ಕರ್ಣ ತೊಟ್ಟಿಯನು ಪಡವ. ಮಧ್ಯಮ ಪಾಂಡವ ಪಾರ್ಥನ ವಧಿಸ ಮಿತ್ರ ಕರ್ಣ ತೊಟ್ಟಿಯನು ಪಡವ. ಕುರು ಸಿಂಹಾಸನ ದೊಳು ಕುಳಿತು ನಿರುದವು ಹರಿಸದಿ ಕರೆಯನಾಳ್ವೆ. ಕುರು ಸಿಂಹಾಸನ ದೊಳು ಕುಳಿತು ನಿರುದವು ಹರಿಸದಿ ಕರೆಯನಾಳ್ವೆ. ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಬರದಿ ನಾಂ ತೆರಳುವೆ, ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ.